ದಯವಿಟ್ಟು ದಾರಿ ತಪ್ಪಿಸ್ಬಿಡ. ಅವರ ಪಾಪ ಪಾಸಣ್ಣ ಹುಡುಗವ, ಅವನು ಗಾಡಿ ಹೊಡೆದು ಬಗಲಕ್ಕದು ಆದ ಎಮ್ ಎಲ್ ಸಿ ಅದವ. ಐ ಮೀನ್ ಅಥೆಂಟಿಕ್ ಅವ ಏನು ದೊಡ್ಡ ಹೋರಾಟ ಮಾಡಿ ಏನು ಸಂಘಟನೆ ಮಾಡಿ ಮನುಷ್ಯ ಅಲ್ಲ. ಬಗಲಕ್ಕಾದ್ರೆ ಗಾಡಿ ಹೊಡೆದ ಇಲ್ಲ ಬರೇ ನಾ ಡಿ ಕೆ ಜೋಡ್ ಮಾಡ್ತಾನ, ಡಿ ಕೆ ಮಾಡ್ತಾನೆ, ಇವನ್ ಜೋಡ್ ಮಾಡಿದ್ರಲ್ಲ ಇವ್ಯಾರ ನನ್ನ ಲೆವೆಲ್ ಅಲ್ಲ ಅವ. ಒಂದು ಈ ಒಂದು ವಿಚಾರ ಐತನ್ರಿ, ಎಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ, ಶಾಸಕರು ಇರ್ಬೋದು ಎಮ್ ಎಲ್ ಸಿಗೆ ಇರ್ಬೋದು. ನಾನು ಪ್ರೋಟೋಕಾಲ್ ಅವರು ಹಕ್ಕು ಚ್ಯುತಿ ಮಾಡ್ರೆ ಅವ್ರಿಗೆ ಹಕ್ಕಿದೆ. ನಾನು ಪಕ್ಷ ಸಂಘಟನೆ ಮಾಡೋಕೆ ನಂಗೆ ಹಕ್ಕಿಲ್ವ? ನನ್ನ ಪಕ್ಷದ ನಾನು ಅವ್ರು ಏನಾರ ಅವ್ರು ಸರ್ಕಾರಿ ಯೋಜನೆ ಒಳಗೆ ಕೈ ಹಾಕಿದ್ನ. ಇದು ಇಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ನ. ಏನಂದ್ರೆ ನಾವು ಬಿ ಜೆ ಪಿ ದುರ್ಣ ಇಲ್ಲಿ ಇದು ಹೋಟ್ ಬ್ಯಾಂಕ್ ನಡೀತು ಶಿವಾಜಿ ಮಹಾರಾಜದ. ನಾನು ಇಷ್ಟೇ ಕೇಳಿದೆ, ಇವತ್ತು ಹೇಳ್ತಾನಲ್ಲ ಫೋಟೋಗೆ ಮೇಂಟೈನ್ ಮಾಡ್ರೆ ನಾಳೆ ಮಾಡಲಿ ಅವರು ಅಧ್ಯಕ್ಷ, ಈಗ ನಾಳೆ ಪಕ್ಷ ಮಾಡ್ಕೊಳ್ಳಿ. ನಮ್ದು ಏನೋ ಹಕ್ಕು ಚ್ಯುತಿ ಮಾಡ್ತಾ ಇದೀರಿ ನೀವು ಅಂತ ಹೇಳ್ತಾರೆ. ಅವ್ರ ಶಾಸಕ ಅವ್ರ ಕ್ಷೇತ್ರಕ್ಕೆ ಯಾಕೆ ಬರ್ತಾ ಇದಾರೆ, ಅವ್ರಿಗೇನು ಸಂಬಂಧ? ಚೌಕ ಕ್ಷೇತ್ರ ಶಾಸಕರು ಗ್ರಾಮೀಣ ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ? ಅವ್ರ ಚಂದ್ರಾಜ್ ಹಟ್ಟಿ ಒಳ್ಳೆ ಅವ್ರ ಬಗ್ಗೆ ಮಾತ್ರ ಅಂತ ಸಣ್ಣ ಮಟ್ಟಕ್ಕೆ ಹೋದಲ್ಲ, ಅವ್ನು ಗಾಡಿ ಹೊಡೆದು ಬಗಲಕಾದ ಎಮ್ ಎಲ್ ಸಿ ಇಷ್ಟೇ ತಿಳ್ಕೊರಿ. ಲಕ್ಷ್ಮೀ ಬಳಕರ್ ಅಂತ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾಗ 50 ಲಕ್ಷ ರೂಪಾಯಿ ತೋರಿಸಿಲ್ಲ. ಅದು ವೆಲ್ಕಮ್, ಸ್ವಾಗತ ನೋಡ್ರಿ, ಸ್ವಾಗತ ತೋರಿಸಿಲ್ಲ. 5 ಕೋಟಿ ಸ್ಯಾಂಕ್ಷನ್ ಇದು, 3 ಕೋಟಿ ಬಂದು ನೋಡಿ ಸ್ವಾಮಿ ನೋಡ್ರಿ. ನನಗೆ ಗೊತ್ತಿಲ್ಲ, ನಮ್ಗೆ ಡಾಕ್ಯುಮೆಂಟ್ ಇದ್ದು ನಾವು ಡಾಕ್ಯುಮೆಂಟ್ ನಾವು ಸ್ವಾಗತ ಮಾಡಿದ್ರೆ ಕೆಲಸ ಮಾಡಿದ್ರೆ ಇದು ಸಾರ್ವಜನಿಕವಾಗಿ ಒಂದು ಯಾರಿಗೂ ಪಕ್ಷಾತೀತ ಕೆಲಸದ ಸ್ವಾಗತ ಡಾಕ್ಯುಮೆಂಟ್ ತೋರಿಸಿದ್ರು. ನಮಗೇನೈತಿ, ನಾ ಮೈಂಡ್ ಪೇಪರಲ್ಲಿ ಬಂತು ಎಲ್ಲ ಕಾಂಗ್ರೆಸ್ ಮೇ ಮಾಡಕ್ ಹೋದ್ರು, ಅದಕ್ಕೆ ನಾ ಅಬ್ಜೆಕ್ಷನ್ ಅದ. ಸಿಎಂ ಅವ್ರ ಬಳಿ ಸಮಯ ಕೇಳಿದಾರಂತೆ. ಏ ನೋಡಿ, ಪ್ರೋಟೋಕಾಲ್ ಅವ್ರ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಮ್ಮ ರಾಜ್ಯದ ಸರ್ಕಾರದಿಂದ ಮಾನ್ಯತೆ ಪಡೆದ್ರೆ ನಮ್ಮ ಮಾಡೋದು ಅಭ್ಯಂತರ ಇಲ್ಲ. ಅವ್ರು ಸಿ ಎಂ ಅವ್ರ ಬಳಿ ಕೇಳಿದಾರೆ, ಟೈಮ್ ಕೇಳಿದಾರಂತೆ. ನನಗೆ ಗೊತ್ತಿಲ್ಲ, ಸಿ ಎಂ ಅವ್ರು ಹೇಳಿದ್ರೆ ವೆಲ್ಕಮ್, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ನೋಡಿ, ವಿರೋಧ ವ್ಯಕ್ತಪಡಿಸೋದು ಕಾಂಗ್ರೆಸ್ ಮೇ ಆಗೋದಕ್ಕೆ ಬೆಂಕಿ ಜೊತೆ ಆಟ ಆಡ್ತಾ ಇದ್ರು ಅಂದ್ರೆ ಯಾವ ಬೆಂಕಿ ಅಂದ್ರೆ ಮರಾಠ ಸಮುದಾಯದವರು ಮರಾಠ ಮತಗಳು ಅಂದ್ರೆ ಬೆಂಕಿ ಇದ್ದಂಗೆ ಅವ್ರ ಜೊತೆ ಇವರು. ನೋಡಿ ಸ್ವಾಮಿ, ಜನ ಸೇನಾದ್ರೆ ಪ್ರಿಯ ಪತ್ರಿಕಾ ಮಿತ್ರರೇ, ನಾನು ಜಾಸ್ತಿ ಮತ ಇದು ಪೂರ್ಣ ಪ್ರಮಾಣ ಸಂಜೆ ಪಾಟೀಲ್ ಮತ ಆದ್ರೆ ಒಂದು ಜಲ ಕಟ್ಟೆ ಹತ್ತು ನಾನು. ಈ ಒಂದು ಇದು ರಾಜನಗೌಡದ ಭಾಳ ಡೆವಲಪ್ಮೆಂಟ್ ನಡೆದಿಲ್ಲ, 2010 ನಿರಂತರ ನಡೆದದ ಅಲ್ಲ ವಿತ್ ಡಾಕ್ಯುಮೆಂಟ್ಸ್ ಸಂಜೆ ಪಾಟೀಲ್ ಮಾತಾಡ್ತಾರೆ. ನಾನು ಇಷ್ಟೇ ಅದನ್ನ, ನಾನು ನೀರಾವರಿ ಸಚಿವ ಬೆಳವಣಿಗೆ ಸಚಿವ ಸಚಿವ ಇದ್ದಾಗ ಚೀಟಿ ರವಿ ಮಂತ್ರಿ ಇದ್ದರು, ಕ್ಯಾಬಿನೆಟ್ ಇಡಿದಾಗ ನಾನು ಕೇರಿಂಗ್ ಮೂರು ಕೋಟಿ ರೊಕ್ಕ ರಿಲೀಸ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಮಾಡಪ್ಪ ಅದೇ ಯಾವುದೋ ಪಕ್ಷ ಇರಲಿ ಇದು ಒಂದು ಒಳ್ಳೆ ಕೆಲಸ ಇದೆ ಮಾಡತ್ತೆ. ಆದರೆ ನಿನ್ನೆ ಒಂದು ಪೇಪರ್ ನೋಡಿನಲ್ಲ, ನಾನು ಕಾಂಗ್ರೆಸ್ ಮೇ ಮಾಡಕ್ಕೆ ಹೊಂಟಾರ, ಅದಕ್ಕೆ ನಾ ಅಬ್ಜೆಕ್ಷನ್ ಇದೆ. ಇದು ಸರ್ಕಾರಿ ಕಾರ್ಯಕ್ರಮ, ಶಾಸಕರಿಗೆ ಗೌರವ ಸಿಗು ಎಲ್ಲ ಸಿಗಬೇಕು, ಅದಕ್ಕೆ ಅಬ್ಬ ನಮ್ದು ಹೋದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ತಂದು ಡೇಟ್ ಫಿಕ್ಸ್ ಮಾಡಿದಾರಲ್ಲ, ನಮಗೇನು ಗೊತ್ತಿಲ್ಲ. ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಅಂತ ನೇತೃತ್ವ ಆಗ್ಬೇಕಂತ ನಮ್ದು ಬೈಕ್ ಅದು ಉಳ್ಕಿದೆಲ್ಲ ಸಂಜೆ ಪಟ್ಟು ಮಾತಾಡ್ತಾರೆ, ಮುಂದೆ ಆಮೇಲೆ ಆಮೇಲೆ ಉಳ್ಕಿದ್ ಆಹ್ವಾನ ಪತ್ರಿಕೆ ಪ್ರಕಟ ಆಗಿಲ್ಲ ಅಂತ ಹೇಳ್ತಾರೆ ಸರ್. ನೋಡ್ರಿ ಆಯ್ತು, ಅದು ಬಾಸ್ ಅಂತ ಪೇಪರ್ ಏನು ಬರ್ತು ಹೋದ್ರಲ್ಲ, ನಮ್ಮ ಪೇಪರ್ ನೋಡಿ ಅತ್ಯಂತ ಪೇಪರ್ ತೋರಿಸು ನಾವು ಇದ್ರ ಬಗ್ಗೆ ಸಂಜೆ ಪಾಂಡೆ ಉಳ್ಕಿ ರಾಜಕೀಯ ವಿಷಯ ಮಾತಾಡ್ತಾನೆ. ನಾನು ಡೇಟ್ ಫಿಕ್ಸ್ ಮಾಡ್ರಿ, ಮೂಲ ವಿಷಯ ಗೊತ್ತಾಗಲಿ ನಿಮ್ಗೆ ಮೂಲ ವಿಷಯ.